ಕನ್ನಡ ಸಾಹಿತ್ಯದ ಆರಾಧ್ಯ ದೈವ ಎಸ್ ಎಲ್ ಭೈರಪ್ಪನವರು. ಅವರ ಸನ್ನಿಧಾನದಲ್ಲಿ ನಾನು ಕೃತಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ರೆ ಮತ್ತೊಂದು ಕೃತಿ ಬರೀಬೇಕಾ ನಾನು ಅನ್ನೋಷ್ಟು ವಿಹ್ವಲ್ನಾಗಿದ್ದೀನಿ. ಯಾಕೆಂದ್ರೆ ಮೋಕ್ಷ ಅಂತಕ್ಕಂಥದ್ದು ಅತ್ಯಂತ ಕಡೆಯದು, ಅದು ಸಿಕ್ಕಿದ ಮೇಲೆ ಇನ್ನೇನೂ ಬೇಕಾಗಿಲ್ಲ. ನನ್ನ ಸಾಹಿತ್ಯದ ಸಂವೇದನೆಗೆ ಇದು ಮೋಕ್ಷ. ಹಾಗಾಗಿ ಪ್ರಧಾನ ಗುರುದತ್ತರಂತ ಮಹಾನುಭಾವರು ಅವರು ನಾನು ಕರೆದಿರೋದೇ ಅಡಿಕೆಯಲ್ಲಿ ತೀರ್ಥರೂಪು ಸಮಾನರು ಅಂತ. ಅದಕ್ಕೆ ಮೂಲ ಕಾರಣ ಅವರ ಪತ್ನಿಯವರು ನನಗಿಲ್ಲದ ತಾಯಿಯ ಪ್ರೀತಿಯನ್ನು ಅವರು ಒಂದೇ ದಿವಸದಲ್ಲೇ ತೋರಿಸ್ಕೊಟ್ರು ನನಗೆ. ಹಾಗಾಗಿ ತೀರ್ಥರೂಪು ಸಮಾನರಾದಂತಹ ಪ್ರಧಾನ ಗುರುದತ್ತರು ಹಾಸ್ಯವನ್ನು ಅಂದ್ರೆ ಈ ಕಾಲದಲ್ಲಿ ಎಲ್ಲ ಈಗ ನಮ್ಗೆ ನಗನಗ್ತಾ ಇರ್ತಕ್ಕಂತ ಭಾವ ಇಲ್ಲ, ಆ ಭಾವದಲ್ಲಿ ನಮ್ಮನ್ನ ತೊಳಲಿಸ್ತಾ ಇರ್ತಕ್ಕಂತ ಭಾವಯಾನವನ್ನು ಮಾಡ್ತಾ ಇರ್ತಕ್ಕಂತ ನಮ್ಮ ನರಸಿಂಹಮೂರ್ತಿಯವರು ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ರೂಪ ಕೊಟ್ಟು ಕೃತಿ ಬರೀತಕ್ಕಂತಹದ್ದನ್ನ ಒಂದಷ್ಟು ಜನಕ್ಕೆ ಉತ್ತೇಜನ ಪೂರ್ವಕವಾಗಿ ಮಾಡಲಿಕ್ಕೆ ಅನ್ನೋ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮನ ಇಷ್ಟೊಂದು ಸುಸಂಗತವಾಗಿ ನಡೆಸಿಕೊಡ್ತಾ ಇರ್ತಕ್ಕಂಥ ಜಾಗೃತಿ ಟ್ರಸ್ಟ್ನ ನಾಗೇಶ್ ಮತ್ತು ಅಂಬಿಕರ್ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದು ಕನ್ನಡದ ವೈಭವ. ಕೃತಿಯ ಬಗ್ಗೆ ಸಾಕಷ್ಟು ಜನ ಹೇಳಿದ್ದಾರೆ. ನಿಮ್ಮನ್ನು ನಾನು ಕೇಳೋದು, ನಾನು ಕೃತಿಯ ಸಾಂಗತ್ಯದ ಬಗ್ಗೆ ನಿಮ್ ಜೊತೆ ಹೇಳ್ಕೊಂಡು ಇಲ್ಲ ಕನ್ನಡದ ಬಗ್ಗೆ ಹೇಳ್ಕೊಂಡು ಅನ್ನೋದನ್ನ ನೀವೇ ನನಗೆ ಹೇಳಬೇಕು. ನನಗೆ ಮೊದಲನೇದು ಕನ್ನಡ, ಎರಡನೇದು ನನ್ನ ಕೃತಿ. ಆದ್ರಿಂದ ತಮ್ಮ ಒಂದು ಅಭಿಪ್ರಾಯನ ಕೇಳ್ತಾ ಇದ್ದೀನಿ. ನಾನು ಕನ್ನಡದ ಬಗ್ಗೆ ಮಾತಾಡ್ಲಿ ಎರಡರ ಈ ಸ್ಥಿತಿ ಕಂಡು ಬಂದಿದೆ ಮೊಹೆಂಜೋದಾರೋ ಕಾಲದಲ್ಲಿ ಅಂತ ಬರೀತಾನೆ. ಹೇಗಂದ್ರೆ ಅಲ್ಲೊಂದು ಸೀಲ್, ನೀರ್ನಾಯಿ ಅಂತ ಕನ್ನಡದಲ್ಲಿ ಏನ್ ಕರಿತೀವಿ, ಅದರ ಒಂದು ಪ್ರತಿಕೃತಿಯನ್ನು ರಚಿಸಿ ಆ ರಚಿಸಿದಂತ ಪ್ರತಿಕೃತಿಯ ಕಣ್ಣಿನಿಂದ ನೀರಿನ ಬಿಂದುಗಳನ್ನ ಕೆತ್ತಿದ್ದಾರೆ. ಅಂದ್ರೆ ಅರ್ಥ ಏನು, ಕಣ್ಣೀರನ್ನ ಒರೆಸತಕ್ಕಂತ ಒಂದು ಜನ ಇದ್ರು ಅಂದ್ರೆ ಅವರು ಕನ್ನಡಿಗರು ಅಂತ. ಯಾರಿಗೆ ಯಾವುದೇ ತರ ನೋವಾಗ್ಲಿ ದುಃಖ ಆಗ್ಲಿ ಸಂಕಟವಾಗಿ ಬಂದ್ರೆ ಮೊಹೆಂಜೋದಾರೋ ಹರಪ್ಪನ ಕಾಲದಿಂದ ಕಣ್ಣೀರು ಒರೆಸ್ತಕ್ಕಂತ ಪುಣ್ಯಾತ್ಮರು ಇದ್ರು ಅಂದ್ರೆ ಈ ಕನ್ನಡ ನಾಡಿನಲ್ಲಿ ಅನ್ನೋದು ಆ ಕಾಲಕ್ಕೆ ತಿಳಿದು ಬರುತ್ತೆ. ಇನ್ನು ಎರಡನೇ ವಿಷಯ ಹರಪ್ಪ. ಹರಪ್ಪದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಚಿನ್ನ ಇದ್ದಿದ್ದಕ್ಕಂಥದ್ದು ಅದು ಕರ್ನಾಟಕದಿಂದ ತೆಗೆದ ಚಿನ್ನ ಅಂತ ಸ್ಪಷ್ಟವಾಗಿ ನಮೂದಿಸಲಾಗಿದೆ. ಇದು ನೀವು ಕನ್ನಡದ ನೆಲೆ ಅಂತಕ್ಕಂಥ ಶಂಭಾ ಜೋಶಿಯವರ ಕೃತಿಯಲ್ಲೂ ಕೂಡ ಕಾಣಬಹುದು. ತದನಂತರ ಅವರು ಋಗ್ವೇದದ ಕಾಲದಲ್ಲಿ ಎರಡು ಬಗೆಯಲ್ಲಿ ಕರ್ನಾಟಕದ ಉದಯವನ್ನು ಹೇಳ್ತಾರೆ. ಒಂದು ಕರುನಾಡು, ನಿಮ್ಗೆ ಗೊತ್ತೇ ಇದೆ ಕಪ್ಪು ಮಣ್ಣಿನ ನಾಡು, ಏನು ಬೇಕಾದರೂ ಬೆಳೆದಿದ್ರೆ ಫಲವತ್ತಾಗ್ತಕ್ಕಂಥ ನಾಡು ಕರುನಾಡು ಅಂತ. ಇನ್ನೊಂದು ಸ್ವಲ್ಪ ಇಷ್ಟ ಆಗದೆ ಇರೋ ಅರ್ಥನೂ ಇದೆ, ಕನ್ನ ಹಾಕ್ತಕ್ಕಂಥ ಒಂದು ವರ್ಗ, ನಾಟಕ ಮಾಡ್ತಕ್ಕಂಥ ಒಂದು ವರ್ಗ, ಇಬ್ಬರೂ ಸೇರಿ ಸಂಸ್ಕೃತಿಯನ್ನು ಕಲಿತು ಸಂಸ್ಕಾರವಂತರಾಗಿ ಜನಗಳಿಗೆಲ್ಲ ಇತಿಹಾಸವನ್ನ ಮತ್ತು ಇನ್ನ ಶಿಲಾಯುಗದಲ್ಲಿ ಫಾರಿನ್ನವರಿದ್ದಾಗ ನಮ್ಮಲ್ಲಾಗಲೇನೆ ಸುಂದರವಾದ ಕೆತ್ತನೆಗಳನ್ನ ರಚಿಸತಕ್ಕಂತಹ ಅದ್ಭುತ ಜೀವಿಗಳಾದ್ರು ಅವರು ಕನ್ನಡಿಗರಾದ್ರು. ಕರ್ನಾಟಕ ಕನ್ನ ಹಾಕ್ತಕ್ಕಂಥವ್ರು ಮತ್ತು ನಾಟಕದವರು ಸೇರಿ ಸಂಸ್ಕೃತಿವಂತರಾದ್ಮೇಲೆ ಕರ್ನಾಟಕ ಆಯ್ತು ಅಂತಕ್ಕಂಥ ಒಂದು ಶ್ಲೇಷಾರ್ಥವನ್ನು ಕೂಡ ಕೊಡ್ತಾನೆ. ಹೀಗಾಗಿ ಋಗ್ವೇದದ ಕಾಲದಲ್ಲಿ ಇತ್ತು ಅನ್ನೋದನ್ನು ನೀವು ಶಂಭಾ ಜೋಶಿಯವರ ಕನ್ನಡದ ನೆಲೆಯಲ್ಲಿ ನೋಡಬಹುದು. ತದನಂತರದಲ್ಲಿ ಮಹಾಕಾವ್ಯಗಳು, ಆದಿಕಾವ್ಯಗಳು ಅಂತ ಕರೆಸ್ಕೊಂತಕ್ಕಂಥ ರಾಮಾಯಣ ಮಹಾಭಾರತ. ರಾಮಾಯಣದಲ್ಲಿ ಕನ್ನಡ ಹೇಗಿತ್ತು ಅದಕ್ಕಂತೆ ನಾವು ಈ ಮಾರುತಿಯನ್ನು ನೆನೆಸ್ಕೊಂಡ ಇರ್ತಕ್ಕಂಥ ಹಿಂದೂಗಳು ಯಾರು ತಾನೇ ಇದ್ದಾರೆ ಹೇಳಿ. ದಿನರಾತ್ರಿಯೊಂದಕ್ಕೆ ಡಿ ವಿ ಜಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ಮಹತ್ತರ ಗುರಿಯನ್ನಿಟ್ಟುಕೊಂಡು ಅದರ ಕಡೆಗೇ ಸಾಗೋದು. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಗೆ ತಿನ್ನೊಂದ ನೆನೆಯುತ್ತದರ, ಸಮಬುದ್ಧಿಯಲ್ಲಿ ಜೀವ ಭಾವವನ್ನು ಕಳೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಅಂತ. ಆ ರಾಮಭಕ್ತಿ ಮತ್ತು ಗುರಿ ಅಂತಿದ್ರೆ ಸಮುದ್ರದ ಶತಯೋಚನವೂ ಹಾರಕ್ ಸಾಧ್ಯ ಆಯ್ತು, ನಮಗ್ಯಾಕೆ ಸಾಧ್ಯ ಇಲ್ಲ? ಗುರಿಯನ್ನ ಪಡಿಬೇಕು ಅನ್ನೋದಾದ್ರೆ ಗುರುವೇನೇನೆ ಹನುಮಂತ ಅಂತ. ಅಂತಹ ಅವನು ಮಾರುತಿ ನಮ್ಮ ಹಂಪಿಯ ಪಕ್ಕದಲ್ಲಿ ಅಂಜನಾದ್ರಿಯಲ್ಲಿ ಹುಟ್ಟಿದಂಥವನು ಅನ್ನೋದು ಯಾರಿಗೆಲ್ಲ ಹೆಮ್ಮೆ ಆಗಲ್ಲ. ಹೊನ್ನಾಳಿಯಲ್ಲಿರ್ತಕ್ಕಂಥದ್ದು, ಅಲ್ಲಿಂದ ಸುಗ್ರೀವ ರಾಜ್ಯ ಆಳ್ತಾ ಇದ್ದಂಥದ್ದು ಸ್ಪಷ್ಟವಾಗಿ ಇತಿಹಾಸದಲ್ಲಿ ಸಿಗುತ್ತೆ. ಸುಗ್ರೀವನ ನೆಲ್ಲಾಡು, ರಾಮನಿಗೆ ಸಹಾಯವನ್ನು ಮಾಡಿ ರಾವಣನಿಗೆ ಗೆಲ್ಲಕ್ಕೆ ಸಹಕರಿಸಿದಂಥವನು. ಇವೆರಡೂ ಕೂಡ ನಾನು ಪೂರ್ವ ರಾಮಾಯಣದಲ್ಲಿ ಕಂಡು ಬಂದಂತಹ ಘಟನೆಗಳಾದ್ರೆ, ಉತ್ತರ ರಾಮಾಯಣದಲ್ಲಿ ವಾಲ್ಮೀಕಿಯ ಆಶ್ರಮದಲ್ಲಿ ಸೀತೆಯು ಹೋಗಿ ಲವಕುಶರಿಗೆ ಜನ್ಮ ಕೊಟ್ಟಳು, ಅಲ್ಲಿ ಅವರು ಶ್ರೀರಾಮಚಂದ್ರನನ್ನು ಬರಮಾಡಿಕೊಂಡು ಅವನ ಜೊತೆ ಯುದ್ಧ ಮಾಡಿದ್ರು ಅಂತ ಕರೀತಕ್ಕಂಥದ್ದು
ಕೋಲಾರ ಜಿಲ್ಲೆಯ ಆವನಿಯಲ್ಲಿದೆ. ನೋಡದೇ ಇದ್ರೆ ನೋಡ್ಕೊಂಡು ಬನ್ನಿ, ಅಲ್ಲಿ ನಿಮಗೆ ಎಲ್ಲ ಪಳೆಯುಳಿಕೆಗೂ ಸಿಗುತ್ತೆ. ಲವಕುಶರು ಹುಟ್ಟಿ ಬೆಳೆದಂತ ರಾಮನನ್ನು ಎದುರಿಸಿದಂತ ಜಾಗವೂ ಕೂಡ ಕರ್ನಾಟಕದ ಪುಣ್ಯ ಭೂಮಿಯಲ್ಲಿ ಸಿಗುತ್ತೆ. ಬಂಧುಗಳೇ, ಸಣ್ಣ ಸಣ್ಣದ ಕಾರಣ ಇನ್ನು ಮಹಾಭಾರತಕ್ಕೆ ಬಂದ್ರೆ ಅದೇ ಕೋಲಾರದ ಕೈವಾರ ಅಂತ ಏನ್ ಕರೆಸ್ಕೊಂತೀವಿ ನಾವು, ಏಕಚಕ್ರಪುರಿ ಅಂತ ಹೇಳಿ ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಭಸ್ಮ ಯಾವುದು ಇವನು ಬಕಾಸುರನನ್ನ ಕೊಂದು ಜಾಗ, ಅಲ್ಲಿ ಅವನ ಹೆಜ್ಜೆ ಗುರುತುಗಳು ಸಿಗುತ್ತೆ. ಹಾಗೆ ಶಿವನನ್ನ ಪ್ರತಿಷ್ಠೆ ಮಾಡಿದ ಭೀಮಲಿಂಗ ಅಂತಕ್ಕಂಥದ್ದು ಕಾಣಿಸುತ್ತೆ. ಅಲ್ಲಿ ಅವರು ಈ ಅರಗಿನ ಮನೆಯಿಂದ ತಪ್ಪಿಸ್ಕೊಂಡು ಹೋದ್ರೆ ಎಲ್ಲಿ ನಾವು ಸುಖವಾಗಿರ್ಬೋದು, ಒಳ್ಳೆಯ ಜನಗಳು ಎಲ್ಲಿ ಸಿಗ್ತಾರೆ, ಎಲ್ಲಿ ನೆಮ್ಮದಿಯಾಗಿ ನಮ್ಮ ಗುರುಹ ಪತ್ತೆ ಆಗ್ದೀರಾ, ದುರ್ಯೋಧನ ಸಿಗದೀರಾ ಬದುಕಬಹುದು ಅಂತಂದ್ರೆ ಅದು ಮತ್ತೆ ಕನ್ನಡ ನಾಡಿನ ಮಹಾಭಾರತದ ಪಾಂಡವರು ಕೂಡ ತಲೆಮರೆಸಿಕೊಂಡು ತದನಂತರದಲ್ಲಿ ಬಕಾಸುರನ ಸಂಹರಿಸಿ ಕನ್ನಡ ನಾಡಿಗೆ ಬಂದಿರತಕ್ಕಂತ ಒಂದು ನೋವನ್ನು ಕೂಡ ಕಡೆ ಮಾಡಿದಂತ ಜಾಗ ಕೂಡ. ಅಂದ್ರೆ ನಮ್ಮ ಒಂದು ಪಿಕ್ಚರ್ದು ನಮ್ಮ ಊರು ಅನ್ನೋದ್ರಲ್ಲಿ ಒಂದು ಹಾಡು ಬರುತ್ತೆ, ರಾಮಾಯಣವು ನಡೆದುದು ಇಲ್ಲಿ, ಮಹಾಭಾರತ ನಡೆದುದು ಇಲ್ಲಿ, ಕಲ್ಲು ಕಲ್ಲು ಕತೆ ಹೇಳುವುದಿಲ್ಲಿ, ಹೋಗದಿರಿ ಬಂಧುಗಳೇ ಈ ಜಾಗವನ್ನು ಬಿಟ್ಟು ನೀವೆಲ್ಲೂ ಹೋಗಬೇಡಿ ಅಂತಕ್ಕಂತ ಶಿವಶಂಕರ್ ಬರೆದಿರ್ತಕ್ಕಂತ ಹಾಡಿನಲ್ಲಿ ನಿಮಗೆ ಇಲ್ಲಿ ಏನ್ ನಡೀತು ಅಂತಕ್ಕಂತ ಉದಾಹರಣೆ ಸಿಗುತ್ತೆ. ಇನ್ನು ನಾವು ಐತಿಹಾಸಿಕ ಪುರಾಣ ಪೌರಾಣಿಕ ಆಯ್ತು, ಎರಡೆರಡು ನಿಮಿಷದಲ್ಲಿ ಹೇಳ್ತಾ ಹೋಗ್ತೀನಿ. ನಾವು ಕದಂಬರು, ಕನ್ನಡ ತಾಯಿಯ ಬಡಿಲ ಮಕ್ಕಳು. ಈ ಒಂದು ಡೈಲಾಗ್ ಹೇಳಿದ ತಕ್ಷಣ ನಿಮ್ಗೆ ಜ್ಞಾಪಕ ಬರೋದು ಮಯೂರ. ಕನ್ನಡದ ಐತಿಹಾಸಿಕ ಪರಂಪರೆಯಲ್ಲಿ ಮೊದಲ ರಾಜವಂಶ ಕದಂಬರು. ಕದಂಬರ ಮೂಲ ಸ್ಥಾಪಕ ಮಯೂರವರ್ಮ. ಆ ಮಯೂರವರ್ಮನಿಂದ ಹಿಡಿದು ಗಂಗರು, ರಾಷ್ಟ್ರಕೂಟರು, ರಾಷ್ಟ್ರಕೂಟರು ಅಂತ ಹೇಳಿದ್ರೆ ಮತ್ತೆ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘ ವರ್ಷ ನೆನಪಿಗೆ ಬರ್ತಾನೆ. ಕಾವೇರಿಯಿಂದ ಮಾ ಗೋದಾವರಿಯವರೆಗೆ ನಡೆದ ಕನ್ನಡದ ನಾಡುಳ್ ಅಂತ ಹೇಳಿ ಎಲ್ಲಿಂದ ಎಲ್ಲಿಗೆ ವಿಸ್ತಾರವಿತ್ತು ಕರ್ನಾಟಕ ಅಂತಕ್ಕಂಥದ್ದನ್ನ ಕವಿರಾಜ ಮಾರ್ಗದಲ್ಲಿ ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ ನಿರೂಪಿಸ್ತಾನೆ. ಅಲ್ಲಿಂದ ಆಚೆಗೆ ಹೊಯ್ಸಳು. ಈ ಹೊಯ್ಸಳರ ಕಾಲವು ಕೂಡ ಒಂದು ಚಿನ್ನದ ಯುಗ. ಆಗಲೇ ರಾಮಾನುಜಾಚಾರ್ಯರು ಬಂದು ತಮ್ಮ ಜೀವ ಭಿಕ್ಷೆಯನ್ನು ಪಡೆದು ಇಲ್ಲಿ ವೈಷ್ಣವಿ ದೇವಾಲಯ ಮತ್ತು ಸಂಪ್ರದಾಯಗಳನ್ನು ಬೆಳಗಿದ್ರು. ಶಾಂತಲೆ ಪಟ್ಟಮಹಾದೇವಿ ಶಾಂತಲೆಯನ್ನು ಸಿ ಕೆ ನಾಗರಾಜರವರು, ಕೃಷ್ಣಕುಮಾರ್ರವರು ಈ ಒಂದು ಅದ್ಭುತ ಕಥೆಗಳನ್ನು ಬರೆದಿದ್ದಾರೆ, ಓದ್ಬೋದು. ಸೊ ಈ ಪಟ್ಟಮಹಾದೇವಿ ತಾನೇ ಮಾಡಲಾಗಿ ಅಂದ್ರೆ ಸ್ಫೂರ್ತಿಯಾಗಿ ಬೇಲೂರಿನ ಶಿಲಾಬಾಲಿಕೆಗಳ ಕೆತ್ತನೆಗಳನ್ನು ಕೆತ್ತಿದ್ದಳು ಅಂತಂದ್ರೆ ಇವತ್ತು ನೀವು ಬೇಲೂರಿನ ಶಿಲಾಬಾಲಿಕೆಗಳ ನೋಡಿದ್ರೆ ಆ ಒಂದು ವೈಭವ ಅವರ ಸೌಂದರ್ಯ ಯಾವ ಮಟ್ಟಿಗಿತ್ತು, ಮಹಾರಾಣಿ ಒಬ್ಬ ಶಿಲ್ಪಿಗೆ ಮಾಡಲಾಗ್ತಕ್ಕಂತ ಔದಾರ್ಯವೇನು ಅನ್ನೋ ತಿಳಿಯುತ್ತೆ. ನೀವಿವತ್ತು ಹಳೆ ಬೀಡು ಮತ್ತೆ ಬೇಲೂರಿನ ಶಿಲ್ಪ ಕಲೆಗಳನ್ನು ನೋಡಿದಾಗ ಅಂತಹವರ ಕಾಲ ಹೊಯ್ಸಳರ ಕಾಲ. ತದನಂತರ ವಿಜಯನಗರದ ಸಾಮ್ರಾಜ್ಯ. ವಿಜಯನಗರದ ಸಾಮ್ರಾಜ್ಯವನ್ನು ಯಾರು ತಾನೇ ಕೇಳಿಲ್ಲ, ಮುತ್ತು ರತ್ನ ಹವಳಗಳನ್ನು ಪಳ್ಳದಿಂದ ಅಳದು ಮಾರಿದ, ದತ್ತಿ ದಾನ ಧರ್ಮಗಳಿಗೆ ತನ್ನ ಧನವ ತೋರಿದ ವಣಿಜ ನಾಡು ಕನ್ನಡ. ಅಂದ್ರೆ ವ್ಯಾಪಾರಕ್ಕೆ ಹೊರದೇಶಗಳಿಂದ ಬಂದು ಇಲ್ಲಿ ಮುತ್ತು ರತ್ನಗಳನ್ನ ಸೇರುಗಳಲ್ಲಿ ನಾವು ಧಾನ್ಯಗಳನ್ನು ಅಳದಾಕುವಂತಹದ್ದನ್ನು ಮಾಡ್ತಾ ಇದ್ರು ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಿಜಯನಗರದ ಪ್ರಸಿದ್ಧ ರಾಜ ಕೃಷ್ಣದೇವರಾಯ. ಕೃಷ್ಣದೇವರಾಯ ಭಾರತವಷ್ಟೇ ಅಲ್ಲ, ಅಲ್ಲಿಂದ ಆಚೆಗೆ ನಮ್ಮ ಮಲೇಷಿಯಾ, ಬರ್ಮಾ, ಶ್ರೀಲಂಕಾ ಎಲ್ಲವನ್ನೂ ಕೂಡ ತನ್ನ ಆಡಳಿತ ವ್ಯಾಪ್ತಿಗೆ ತಗೊಂಡು ಕರ್ನಾಟಕ ಆಂಧ್ರ ಸಾರ್ವಭೌಮ ಅಂತ ಕಂಗಳಿಸ್ತ. ಇನ್ನ ಚಾಲುಕ್ಯರು. ಬಾಹುಬಲಿ ಪಿಕ್ಚರ್ ನೋಡಿರ್ತಕ್ಕಂಥವ್ರು ನೋಡಿದ್ದೀರಿ, ಒಂದು ವಿಗ್ರಹ ಬಿದ್ದಾಗ ಬಾಹುಬಲಿ ಹೋಗಿ ಭುಜ ಕೊಡ್ತಾನೆ, ಅದು ಪಿಕ್ಚರ್. ಆದ್ರೆ ಸುಮಾರು 32 ಎತ್ತರದ 4 ವಿಸ್ತಾರದ ಉಕ್ಕಿನ ಕಂಬ ಅಲ್ಲಿ ಕೆತ್ತತಾ ಇದ್ದಂತ ಶಿಲ್ಪಿಗಳ ಮೇಲೆ ಬೀಳಕ್ ಹೋದಾಗ ತನ್ನ ಭುಜವನ್ನು ಕೊಟ್ಟು ತಡ್ಕೊಂತಾನೆ ಇಮ್ಮಡಿ ಪುಲಿಕೇಶ. ಅಂತಹ ಶಕ್ತಿವಂತರು, ಉದಾರಿಗಳು, ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದವರು ಅಂತ ಹೇಳೋದೇ ಒಂದು ಹೆಮ್ಮೆ ಅಲ್ವಾ? ನೀವು ಅಲೆಕ್ಸಾಂಡರ್ ಹೆಸರು ಕೇಳಿದ್ದೀರಿ, ಇದೇ ಇಮ್ಮಡಿ ಪುಲಿಕೇಶಿಯ ಮೊಮ್ಮಗ ವಿನಯಾದಿತ್ಯ ಪ್ರಪಂಚದ 13 ರಾಷ್ಟ್ರಗಳನ್ನ ಗೆದ್ದಿರ್ತಾನೆ ಅನ್ನೋದನ್ನು ಎಷ್ಟೋ ಜನ ನಿಮ್ಮ ಇತಿಹಾಸದಲ್ಲಿ ಓದಿರೋದಿಲ್ಲ. ಅಂತಹ ವಿನಯಾದಿತ್ಯ ಇದೇ ಇಮ್ಮಡಿ ಪುಲಿಕೇಶಿಯ ಮೊಮ್ಮಗ. ರಾಜರ ಕಥೆ ಆಯ್ತು,
ತದನಂತರ ನಮ್ಮ ಸಾಹಿತ್ಯ ಪ್ರಾರಂಭ ಆಗಿದ್ದು ಇನ್ನೊಂದು ವಿಧಾನದಲ್ಲಿ ಪ್ಯಾರಲಲ್ ಅಂತಾರಲ್ಲ ಪರ್ಯಾಯವಾಗಿ ಪುರಂದರದಾಸರು ಕನಕದಾಸರು ಜಗನ್ನಾಥದಾಸರು ವಿಜಯದಾಸರು ದಾಸ ಸಾಹಿತ್ಯವನ್ನು ಕೊಟ್ಟರು ಇವತ್ತಿಗೂ ಕೂಡ ನಾವು ತ್ಯಾಗರಾಜರ ಕೃತಿಗಳನ್ನು ಶಾಮಶಾಸ್ತ್ರಿಗಳ ಕೃತಿಗಳನ್ನು ಅನ್ನಮಯ್ಯನ ಕೃತಿಗಳನ್ನು ರಾಮದಾಸರ ಕೃತಿಗಳನ್ನು ಶಿಶುವೇತ್ತಿ ಪಶುವೇತ್ತಿ ವೇತ್ತಿ ಗಾನರಸಂ ಪಣಯಃ ಅನ್ನುವಂತ ಸಂತೋಷದಿಂದ ಕೇಳ್ತೀವಿ ಅಂತಂದ್ರೆ ಆ ಕರ್ನಾಟಕ ಸಂಗೀತದ ಪಿತಾಮಹರಾದರು ಯಾರು 444,444 ಹಾಡುಗಳನ್ನು ಬರೆದಿರತಕ್ಕಂತ ಪುರಂದರದಾಸ ಮಕ್ಕಳ ಸಾಪಾಸ ಹಾಕುವಾಗ ಲಂಬೋದರ ಲಕುಮಿಕರ ಈ ಒಂದು ಹಾಡನ್ನು ಹಾಡಿದಿರಾ ಸಂಗೀತ ಕಲಿತವರಾದರೂ ಯಾರಿದ್ದಾರೆ ನಾವು ಈಗ ಜಾತಿ ವಿಜಾತಿಗಳು ಅಂತ ಹೋರಾಡ್ತಾ ಇದ್ದೀವಿ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲೀರಾ ಅಂತ ಪ್ರಶ್ನಿಸಿ ಉಡುಪಿಯ ಕೃಷ್ಣನನ್ನ ತನ್ನತ್ತ ತಿರುಗಿಸಿಕೊಂಡ ಕನಕದಾಸರನ್ನ ನೀವು ಯಾರನ್ನ ಮರೆಯಕ್ಕೆ ಸಾಧ್ಯವ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅತ್ಯುತ್ತಮವಾಗಿ ಹಾಡುಗಳನ್ನು ಬರೆದಿರೋ ಜಗನ್ನಾಥ ದಾಸರು ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿಕುಲ ತಿಲಕಾರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರ ಇಂತಹ ಹಾಡುಗಳನ್ನು ಕೊಟ್ಟಂತ ಜಗನ್ನಾಥ ದಾಸರು ನಾವು ಇಸ್ಲಾಂ ಅನ್ನು ಕೂಡ ಇಲ್ಲಿ ಪಕ್ಕಕ್ಕಿಡೋ ಹಾಗಿಲ್ಲ ಅಲ್ಲಿ ಕೂಡ ಈಗ ತಾನೇ ನಮ್ಮ ನರಸಿಂಹಮೂರ್ತಿಯ ಉದಾಹರಣೆ ಕೊಟ್ಟಂತ ಕಬೀರದಾಸರು ಶ್ರೀರಾಮ ಭಕ್ತರು ತದನಂತರ ಶಿಶುನಾಳ ಶರೀಫರು ಶಿಶುನಾಳ ಶರೀಫರೇ ಭಾವನಾತ್ಮಕ ಕವಿತೆಗಳ ಮೂಲವೇನು ಅವರು ಹೇಳ್ತಾರೆ ಮೋಹದ ಹೆಂಡತಿ ತೀರಿದ ಬಳಿಕ ಮವ ನಮ್ಮನೆಯ ಹಂಗಿನ್ಯಾಕೋ ಸಾವು ನೋವಿಗೆ ಸಾರದ ಬೀಗರ ಸಾವು ನೋವಿಗೆ ಸಾರದ ಬೀಗರ ಮಾತಿನ ಹಂಗೊಂದಿನಗ್ಯಾಕೋ ಮಾತಿನ ಹಂಗೊಂದಿನಗ್ಯಾಕೋ ಸಂದರ್ಭಗಳಲ್ಲಿ ನಮಗಾಗದೇ ಇರತಕ್ಕಂತ ಬಂಧುಗಳು ಇದ್ರೇನು ಬಿಟ್ರೇನು ಇಂಥ ಬಂಧುಗಳು ಸಾಲ್ದ ನಿಮ್ಮೊಟ್ಟಿಗೆ ನಾವಿದ್ದೀವಿ ಅನ್ನೋದಕ್ಕೆ ಅದಕ್ಕಾಗಿ ನಿಮಗೆಲ್ಲ ನನ್ನ ಶಿರಸಾಂಗನ